ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಭ ಇಲ್ಲ, ನಮ್ಮ ಯಾವ ಪಕ್ಷನೂ ಕೂಡ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಮುಂದೆ ಬಂದಿಲ್ಲ. ಆ ಕಾರಣಕ್ಕಾಗಿ ನಾವು ಯಾವ ಪಕ್ಷಕ್ಕೂ ಬೆಂಬಲಿಸುವಂತ ಪ್ರಶ್ನೆ ಬರಲ್ಲ. ನಾವು ಯಾವ ಪಕ್ಷಪ್ಪ ಅಂತಂದ್ರೆ ಈ ದೇಶದಲ್ಲಿ ಈ ಪ್ರಣಾಳಿಕೆಯನ್ನ ಬೆಂಬಲಿಸತಕ್ಕಂಥ ಎಲ್ಲ ಪಕ್ಷಗಳಿಗೂ ಕೂಡ ನಾವು ಬೆಂಬಲಿಸ್ತೇವೆ ಮತ್ತು ಪ್ರಣಾಳಿಕೆಯನ್ನು ವಿರೋಧಿಸತಕ್ಕಂಥ ಎಲ್ಲರನ್ನ ವಿರೋಧಿಸ್ತೇವೆ. ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಸ್ಪಷ್ಟಪಡಿಸ್ತೇವೆ, ಈ ದೇಶದಲ್ಲಿ ಎಲ್ಲ ದುರಂತಗಳಿಗೂ ಕೂಡ ಎಲ್ಲ ಪಕ್ಷಗಳು ಕಾರಣ ಆಗಿದ್ದಾವೆ. ಇದು ಒಂದು ಪಕ್ಷ ಅಲ್ಲ, ಈ ದೇಶದಲ್ಲಿ ಖಾಸಗೀಕರಣ ಆಗಿರ್ಬೋದು, ಉದಾರೀಕರಣ ಆಗಿರ್ಬೋದು, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಗ್ಲೋಬಲೈಸೇಷನ್ ಆಗಿರ್ಬೋದು, ಇದೆಲ್ಲವನ್ನು ಮಾಡಿರ್ತಕ್ಕಂಥದ್ದನ್ನ ನಾವೆಲ್ಲ ದೇಶದಲ್ಲಿ ಗಮನಿಸಿದ್ದೀರಿ. ಅವೆಲ್ಲ ಪಕ್ಷಗಳ ಪಾತ್ರ ಇರೋದ್ರಿಂದ ನಾವೆಲ್ಲ ಪಕ್ಷಕ್ಕೂ ಕೂಡ ಆಗ್ರಹಿಸ್ತೇವೆ ಈ ಪ್ರಣಾಳಿಕೆಯಲ್ಲಿ ಇರತಕ್ಕಂಥ ವಿಷಯವನ್ನ ಎಲ್ಲ ಪಕ್ಷಗಳು ಕೂಡ ಅರ್ಪಿಸಿ ಹೇಳ್ತಾ ಇದ್ದೇವೆ. ಈ ದೇಶದ ಭವಿಷ್ಯ ಪಾತ್ರ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲಿಕ್ಕೆ ನಿಮ್ಮ ಪ್ರಣಾಳಿಕೆಯಲ್ಲಿ ಏನಿದೆ ಅಂತಕ್ಕಂಥದ್ದು. ಈಗಾಗಲೇ ಒಂದು ಪಕ್ಷ ಯುವ ನಿಧಿ ಅಂತಕ್ಕಂಥದ್ದು ಘೋಷಣೆ ಮಾಡಿದೆ. ಆ ಯುವ ನಿಧಿ ಅಂತಕ್ಕಂಥದ್ದು ಘೋಷಣೆ ಮಾಡೋದನ್ನ ಸ್ವಾಗತಿಸ್ತೇವೆ, ಆ ಸ್ವಾಗತಿಸ್ತೇವೆ ಅನ್ನೋ ಕಾರಣಕ್ಕಾಗಿ ಅದನ್ನ ಸಂಪೂರ್ಣವಾಗಿ ನಾವು ಆ ಪಕ್ಷದ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಕ್ ಆಗಲ್ಲ. ಯಾಕಂತೇಳಿ ಸ್ಕಾಲರ್ಶಿಪ್ ಕೊಡಬೇಕಾದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಿದ ದಿನದಿಂದಲೇ ಅವರು ಸ್ಕಾಲರ್ಶಿಪ್ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡಿದ್ದೇವೆ. ಆದ್ರೆ ಆ ಬೇಡಿಕೆಯನ್ನ ಯಾವುದೇ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಏನ್ಪಾತ್ರ ಪೂರೈಕೆ ಮಾಡಿಲ್ಲ ಅಥವಾ ನಮಗೆ ಅದನ್ನು ಬೆಂಬಲಿಸಿಲ್ಲ ಅಥವಾ ಅದನ್ನು ಈಡೇರಿಸಿಲ್ಲ. ಆ ಕಾರಣಕ್ಕಾಗಿ ಅದನ್ನು ವಿರೋಧಿಸ್ತೇವೆ ನಾವು. ಅದೇ ರೀತಿ ಯುವನಿಧಿಯನ್ನು ಜಾರಿಗೊಳಿಸುವುದನ್ನು ಸ್ವಾಗತಿಸ್ತೇವೆ ನಾವು. ಇವೆಲ್ಲವನ್ನೂ ಇರೋದ್ರಿಂದ ನಾವು ಇದನ್ನ ನಾವು ಗಮನಿಸಬೇಕು ಅಂತಕ್ಕಂಥದ್ದು ಪತ್ರಕರ್ತ ತಮ್ಮಿದ್ರಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಕೋಮುವಾದವನ್ನ ವಿರೋಧಿಸ್ತಾ ಅವರು ನಮ್ಮ ಬೇಡಿಕೆಯನ್ನ ಯಾವುದಕ್ಕೆ ಸ್ಪಂದಿಸ್ತಾ ಇದ್ದವರು ಆ ಸ್ಪಂದಿಸಿದ್ರೆ ನಾವು ಖಂಡಿತವಾಗ್ಲೂ ಅವ್ರ ಜೊತೆಯಲ್ಲಿ ನಿಲ್ಲೋದಿಲ್ಲ. ಆದ್ರೆ ಅವ್ರ ಕರ್ತವ್ಯ ಅನ್ಕೊಂಡು ಅವ್ರು ಮಾಡಲೇಬೇಕು, ಅದನ್ನು ಆಗ್ರಹಿಸ್ತೇವೆ. ಇನ್ನು ಕೆಲವು ಜವಾಬ್ದಾರಿಯನ್ನು ಅವ್ರ ಮೇಲೆ ಹೊರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಕೋಮುವಾದವನ್ನ ದೇಶದಿಂದ ಅಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿ ಒಕ್ಕೂಟದ ಮುಖ್ಯ ಅಜೆಂಡಾ ಆಗಿರೋದ್ರಿಂದ ಕೋಮುವಾದ, ಜಾತಿವಾದ ಮತ್ತು ಸ್ವಜನ ಪಕ್ಷಪಾತ ಈ ದೇಶದಲ್ಲಿ ಇರುವವರೆಗೂ ಕೂಡ ದೇಶಕ್ಕೆ ಗಂಡಾಂತರ ಇದೆ. ಅದನ್ನ ವಿರುದ್ಧ ನಮ್ಮ ನಿರಂತರ ಹೋರಾಟ ಇರುತ್ತದೆ. ಆ ಹೋರಾಟಕ್ಕೆ ನಮ್ಮ ಪೂರ್ವಿಕರ ಏನಪ್ಪಾ ಅಂದರೆ ಚಿಂತನಾಶೀಲ ಸಿದ್ಧಾಂತವಿದೆ. ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಳಿನಿ ಕೃಷ್ಣರಾಜ ಒಡೆಯರು, ಅಂಬೇಡ್ಕರ್ ಆದಿಯಾಗಿ ಎಲ್ಲರನ್ನು ಒಳಗೊಂಡಂತೆ ಈ ನಮ್ಮ ಹೋರಾಟದ ಬೆನ್ನೆಲುಬು ಮತ್ತು ಅಸ್ಮಿತೆ ಅವರೇ ಆಗಿರೋದ್ರಿಂದ ಅವರ ಹೋರಾಟವನ್ನ ನಾವು ನಿರಂತರವಾಗಿ ಸಮಾಜದಲ್ಲಿ ಇಟ್ಟುಕೊಳ್ಳುವುದೇ, ಕಾಪಿಟ್ಟುಕೊಳ್ಳುವುದೇ ನಮ್ಮ ಸಂಘಟನೆಗಳ ಉದ್ದೇಶ. ಸರ್, ಇಂದು ನಾವು ವಿದ್ಯಾರ್ಥಿ ಯುವಜನರ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಪ್ರಣಾಳಿಕೆಯ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ಇರತಕ್ಕಂತಹ ಖಾಸಗೀಕರಣ, ಶಿಕ್ಷಣ ಖಾಸಗೀಕರಣವನ್ನು ನಿಲ್ಲಬೇಕು ಮತ್ತು ಶಿಕ್ಷಣ ಸಾರ್ವತ್ರಿಕರಣಗೊಳ್ಳಬೇಕು. ಶಿಕ್ಷಣ ಎಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯವಾಗಿ ಸಿಗಬೇಕು ಅಂತಕ್ಕಂಥ ಸಂವಿಧಾನದ ಆಶಯ ಪ್ರಕಾರ ಈ ಚುನಾವಣೆಯಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿ ಯುವಜನರ ಈ ಪ್ರಣಾಳಿಕೆಯ ವಿಷಯವೂ ಕೂಡ ಚರ್ಚೆ ವಿಷಯವಾಗಬೇಕು ಅಂತಕ್ಕಂಥ ಆಗ್ರಹದೊಂದಿಗೆ ನಾವು ಈ ಚುನಾವಣೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ. ಈ ಬಿಡುಗಡೆ ಮಾಡಿ ಎಲ್ಲ ಪಕ್ಷಗಳಿಗೂ ಕೂಡ ಆಗ್ರಹಿಸ್ತೇವೆ. ಏನು ಆಗ್ರಹಿಸ್ತೇವಪ್ಪ ಅಂತಂದ್ರೆ ಈ ಚುನಾವಣೆಯಲ್ಲಿ ವಿದ್ಯಾರ್ಥಿ ಯುವಜನರ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಗಳನ್ನು ತರಬೇಕು, ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಡಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಅಡ್ಮಿಷನ್ ಆ ದಿನದಿಂದ ಪ್ರವೇಶ ಪಡೆದ ವಿದ್ಯಾರ್ಥಿ ಪ್ರವೇಶ ಪಡೆದ ದಿನದಲ್ಲಿಯೇ ಏನಪ್ಪಾ ಅಂತ ಅವರಿಗೆ ಶಿಷ್ಯವೇತನ ದೊರಕುವಂತ ವ್ಯವಸ್ಥೆ ಆಗಬೇಕು. ಸರ್ಕಾರದಿಂದ ಕೊಡಬೇಕಾಗಿರ್ತಕ್ಕಂಥ ವಸ್ತುಗಳ ಸೌಲಭ್ಯನೂ ಕೂಡ ಅಡ್ಮಿಷನ್ ಏನಪ್ಪಾ ಅಂದ್ರೆ ಅವ್ರಿಗೆ ಪ್ರವೇಶ ಸಿಕ್ಕ ದಿನವರೆ ಅವರಿಗೆ ಸಿಗಬೇಕಂತ ವ್ಯವಸ್ಥೆಯನ್ನು ಕೂಡ ಆಗಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಹಲವಾರು ವಿಷಯಗಳ ಒಂದು ಪ್ರಣಾಳಿಕೆಯನ್ನು ಇಂದು ಬಿಡುಗಡೆ ಮಾಡಿದ್ದೇವೆ. ಸರ್, ಈಗ ದಲಿತ ವಿದ್ಯಾರ್ಥಿ ಪರಿಷತ್ತದ ಈ ಹುಬ್ಳಿ ಕಾರ್ಪೊರೇಟರ್ ಮಗಳದೇನ ಕೊಲೆ ಆಗೈತಲ್ಲ, ಬಿಕರ ಕೊಲೆ, ಅದ್ರ ಬಗ್ಗೆ ಯಾರು ಇರಲಿ ಪ್ರತಿಭಟನೆ ಯಾರು ಮಾಡಿದ್ರು? ನಾವು ಮೊದಲನೇದಾಗಿ ಆ ನನ್ನ ಸಹೋದರಿಯ ಮೇಲೆ ಏನು ಕೊಲೆ ಮಾಡಿದಾರೋ ಅವ್ರನ್ನ ನಾವು ಖಂಡಿಸ್ತೇವೆ. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಏನಪ್ಪಾ ಅಂದ್ರೆ ಈ ರೀತಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪದೇ ಪದೇ ಮರುಕಳಿಸ್ತಾ ಇರೋದ್ರಿಂದ ಈ ಕೊಲೆಗಳು, ಕೊಲೆ ಮಾಡುವಂತ ಮನಸ್ಥಿತಿ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ, ಎಲ್ಲ ಜಾತಿ ಧರ್ಮದಲ್ಲಿಯೂ ಕೂಡ ಇವರಿದ್ದಾರೆ. ಆ ರೀತಿ ಮಾಡಿರ್ತಕ್ಕಂಥ ಯಾವರೇ ಆಗಿದ್ರು ಕೂಡ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಕಠಿಣ ಕ್ರಮ ಆಗಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸಂವಿಧಾನಬದ್ಧವಾಗಿ ಏನಪ್ಪಾ ಅಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ರಕ್ಷಣೆ ಸಿಗಬೇಕು ಈ ಸಂದರ್ಭದಲ್ಲಿ ಅಂತಕ್ಕಂಥ ಒಂದು ಆಗ್ರಹವನ್ನು ಕೂಡ ನಾವು ಮಾಡ್ತೇವೆ.